ಬೇರೆ ರೀತಿಯ ಸಮಾಜದ ಸಭೆಗಳನ್ನು ಮಾಡ್ತಾ ಇದ್ದೇನೆ. ಶಿವಮೊಗ್ಗದಲ್ಲಿ 100 ನಾವು ಗೆದ್ದೇಗಿರ್ತೇವೆ. ಎಲ್ಲ ಹಿಂದುಳಿದ ವರ್ಗದ ಬೇರೆ ಬೇರೆ ಎಲ್ಲ ಸಮಾಜದವರು ಸಹ 100-90 ಭಾಗ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಮಾಜದವರು ಗಟ್ಟಿಯಾಗಿ ನಮ್ಮ ಜೊತೆಗೆ ನಿಂತಿರೋದ್ರಿಂದ 100-100 ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಮತ್ತು ಆ ದಿಕ್ಕಿನಲ್ಲಿ ಎಲ್ಲ ಕಡೆ ಪ್ರವಾಸ ಪ್ರಚಾರ ಶುರುವಾಗಿದೆ. ಕೊನೆ ಒಂದೆರಡು ದಿನ ಇದ್ದಾಗ ನಾನು ಬರ್ತೇನೆ, ಮತ್ತೊಂದು ರೋಡ್ ಶೋನಲ್ಲೂ ಭಾಗವಹಿಸ್ತೇನೆ ನಾನು ಸಹ. ಟೆನಿಕಾಸ್ಟ್ ಈ ಕ್ಷೇತ್ರ ಶಿವಮೊಗ್ಗ ನಮಗೆ ಪ್ರೆಸ್ಟೀಜ್ ಇದು, ಗೆದ್ದೇ ಗೆಲ್ಲಬೇಕು. ಅದೇ ರೀತಿ ರಾಜ್ಯದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ನಾವು 130-135 ಸೀಟ್ ಗೆಲ್ಲೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾಯಿದ್ದಾರೆ, ಅಮಿತ್ ಶಾ ಬರ್ತಾಯಿದ್ದಾರೆ ರಾಜ್ಯಕ್ಕೆ. ಇವರೆಲ್ಲದರ ಪರಿಣಾಮ ನಾವು 100-130 ಸೀಟ್ ಗೆದ್ದು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ವೀರಶೈವ ಲಿಂಗಾಯತ ಸಮಾಜ ಬಹಳ ಹಗುರವಾಗಿ ಮಾತನಾಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಸಮಾಜದವರು ಕೊಡ್ತಾರೆ. ಇತ್ತೀಚೆಗೆ ಒಬ್ಬ ವಿರೋಧ ಪಕ್ಷದ ನಾಯಕ ಅನ್ನೋದನ್ನು ಅರಿವಿಲ್ಲದೇ ಬೇಜವಾಬ್ದಾರಿಯಿಂದ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಕಾಂಗ್ರೆಸ್ ಮುಳುಗ್ತಾ ಇರುವಂಥ ಹಡಗು, ಅವ್ರ ಜೊತೆಗೆ ಯಾರೂ ಹೋಗೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ, ಸೋಲು ನಿಶ್ಚಿತ. ಹೀಗಾಗಿ ಭಾಳ ಹಗುರವಾಗಿ ಟೀಕೆ ಮಾಡ್ತಾ ಇದ್ದಾರೆ, ಅದರ ಜನ ಪಾಠ ಕಲಿಸ್ತಾರೆ. ಇದೆಲ್ಲ ಉಚಿತನದ ಪರಮಾವಧಿ. ಆ ಥರ ಹಗಲು ರಾತ್ರಿ ಪಕ್ಷದ ಸಂಘಟನೆ ಆಗಿ ನಮ್ಮ ಬಿ ಎಲ್ ಸಂತೋಷ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರಾದರೂ ಹಗುರವಾಗಿ ಮಾತನಾಡಿದ್ರೆ ನಾವು ಯಾವುದೂ ಸಹಿಸೋದಿಲ್ಲ. ಅವ್ರು ಎಂದೂ ಸಹ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು ರಾಜ್ಯದ ಉದ್ದಗಲಿಗೆ ಓಡಾಡ್ತಾ ಇರುವಂಥ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಯವರು, ಅವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಆ ರೀತಿ ಟೀಕೆ ಮಾಡೋದಲ್ಲ ಅರ್ಥ ಇಲ್ಲ.